ಮೇಲುಕೋಟೆಯಲ್ಲಿ ವಿಶ್ವಪ್ರಸಿದ್ಧ ವೈರಮುಡಿ ಉತ್ಸವ ನಿನ್ನೆಯಿಂದ ಆರಂಭವಾಗಿದೆ ನಿನ್ನೆ ರಾತ್ರಿ ಎಂಟು ಮೂವತ್ತಕ್ಕೆ ಚೆಲುವನಾರಾಯಣ ಸ್ವಾಮಿಗೆ ವಜ್ರಖಚಿತ ಕಿರೀಟ ಧಾರಣೆಯನ್ನು ಮಾಡಿದ ಬಳಿಕ ರಾಜಬೀದಿಯಲ್ಲಿ ರಥೋತ್ಸವ ಸಾಕ್ತು ಹಾಗಾದರೆ ಮೊದಲ ದಿನದ ರಥೋತ್ಸವ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ ಐತಿಹಾಸಿಕ ಪ್ರಸಿದ್ಧ ವೈರಮುಡಿ ಉತ್ಸವ ಸಂಭ್ರಮ ಚಲುವ ನಾರಾಯಣ ಸ್ವಾಮಿಗೆ ವಜ್ರ ಖಚಿತ ಕಿರೀಟ ಧಾರಣೆ ಅದ್ಭುತ ಕ್ಷಣ ಕಣ್ತುಂಬಿಕೊಂಡ ಲಕ್ಷಾಂತರ ಭಕ್ತಗಣ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವದ ಸಂಭ್ರಮ ಮನೆ ಮಾಡಿದೆ ಶ್ರೀದೇವಿ ಭೂದೇವಿ ಸಮೇತವಾಗಿ ಗರುಡಾರೂಢನಾದ ಚಲುವನಾರಾಯಣ ಸ್ವಾಮಿ ವಜ್ರ ಖಚಿತ ವೈರಮುಡಿ ಕಿರೀಟದೊಂದಿಗೆ ಭಕ್ತರಿಗೆ ದರ್ಶನ ಕೊಟ್ಟಿದ್ದಾನೆ ಮೇಲುಕೋಟೆ ರಾಜಬೀದಿಯಲ್ಲಿ ಸಾಕ್ತಾ ಇರುವ ಉತ್ಸವವನ್ನು ಕಣ್ತುಂಬಿಕೊಂಡ ಭಕ್ತರು ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗುತ್ತಾ ಭಕ್ತಿಯಲ್ಲಿ ಮಿಂದೆದ್ರು ವೈಭವಪೂರ್ಣವಾದಂತಹ ಪೂರ್ಣವಾದಂತಹ ವಜ್ರ ಮುಕುಟ ಕಿರೀಟ ಮಹೋತ್ಸವ ವೈರಮುಡಿ ಬ್ರಹ್ಮೋತ್ಸವ ಬ್ರಹ್ಮೋತ್ಸವದ ನಾಲ್ಕನೆಯ ದಿನ ಶ್ರೀ ವೈನತೆಯನು ಗರುಡನು ಶ್ರೀ ಕೃಷ್ಣ ಪರಮಾತ್ಮನೊಂದಿಗೆ ಸೇರಿ ವಜ್ರಮುಕುಟವನ್ನು ಧರಿಸಿದ್ದನು ಶುಭ ಮುಹೂರ್ತದಲ್ಲಿ ರಾತ್ರಿ ಎಂಟು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆಯವರೆಗೂ ಕೂಡ ವಜ್ರ ಮುಕುಟ ಕಿರೀಟವನ್ನು ಧರಿಸಿ ಸಕಲ ರಾಜಗಾಂಭೀರ್ಯದೊಂದಿಗೆ ಇದ್ದು ಭಕ್ತರೊಡನೆ ಬೆರೆತು ಪೂರ್ಣವಾಗಿ ತನ್ನ ದರ್ಶನವನ್ನು ನೀಡುತ್ತಿದ್ದಾನೆ ಒಂಬತ್ತು ದಿನ ನಡೆಯುವ ಬ್ರಹ್ಮೋತ್ಸವದ ಹಿನ್ನೆಲೆಯಲ್ಲಿ ಮೇಲುಕೋಟೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಚೆಲುವನಾರಾಯಣ ಸ್ವಾಮಿ ದೇಗುಲ ನರಸಿಂಹಸ್ವಾಮಿ ದೇಗುಲ ಮತ್ತು ಬೆಟ್ಟಕ್ಕೆ ಬಣ್ಣ ಬಣ್ಣದ ಲೈಟ್ ಅಳವಡಿಸಲಾಗಿದೆ ಇನ್ನು ಮೇಲುಕೋಟೆಯ ಎಲ್ಲಾ ಬೀದಿಗಳ ಎರಡು ಬದಿಗಳು ಹಾಗೂ ಕಟ್ಟಡಗಳ ಮೇಲೆ ದೀಪಾಲಂಕಾರ ಮಾಡಲಾಗಿದ್ದು ಇಡೀ ಮೇಲುಕೋಟೆ ಜಗಮಗಿಸ್ತಾ ಇದೆ ಪ್ರತಿ ವರ್ಷದಂತೆ ಈ ಬಾರಿಯೂ ವೈರಮುಡಿ ಉತ್ಸವದಲ್ಲಿ ರೇವಣ್ಣ ದಂಪತಿ ಭಾಗಿಯಾಗಿದ್ರು ಈ ಬಾರಿ ಜೆಡಿಎಸ್ ಸರ್ಕಾರ ಬರುವಂತೆ ಚೆಲುವ ನಾರಾಯಣ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿದ್ರು ಇನ್ನು ನಿನ್ನೆ ರಾತ್ರಿ ಆರಂಭಗೊಂಡ ಉತ್ಸವ ಮುಂಜಾನೆವರೆಗೂ ನಡೆದಿದ್ದು ಈ ಬಾರಿ ಹೆಚ್ಚು ಜನರು ಆಗಮಿಸಿದ್ದರಿಂದ ಪೊಲೀಸ್ ಇಲಾಖೆ ಭಾರೀ ಬಂದೋಬಸ್ತ್ ಮಾಡಿಕೊಂಡಿತ್ತು ಇಲ್ಲಿ ಚಲುವನಾರಾಯಣ ಉತ್ಸವ ತುಂಬಾ ಅದೂರಿಯಾಗಿ ನಡೀತಾ ಇರುತ್ತೆ ಈ ವರ್ಷ ನಾವು ಬಂದಿದ್ದೀವಿ ಇನ್ನು ಪ್ರತಿ ವರ್ಷ ಇಲ್ಲಿ ಬರಬೇಕು ಅಂತ ಆಸೆ ತುಂಬಾ ಜಾಸ್ತಿ ಆಗ್ತಾ ಇದೆ ಇಷ್ಟು ವರ್ಷ ಜಾಸ್ತಿ ಗೊತ್ತಿರಲಿಲ್ಲ ನಮಗೆ ಈ ವರ್ಷ ಬಂದಿದ್ದು ನಮಗೆ ಭಾರಿ ಖುಷಿಯಾಗಿದೆ ಅಂದರೆ ಅಷ್ಟು ಖುಷಿಯಾಗಿದೆ ಒಟ್ಟಾರೆ ದಕ್ಷಿಣ ಭಾರತದ ಪ್ರಮುಖ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾದ ಮೇಲುಕೋಟೆಯಲ್ಲಿ ವರ್ಷ ಪೂರ್ತಿ ವಿಶೇಷ ಪೂಜೆ ಉತ್ಸವಗಳು ನಡೆದರೂ ವೈರಮುಡಿ ಬ್ರಹ್ಮೋತ್ಸವ ಹಲವು ವಿಶೇಷತೆಗಳನ್ನು ಹೊಂದಿದೆ ವರ್ಷಕ್ಕೊಮ್ಮೆ ನಡೆಯುವ ಈ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ನಾಡಿನ ವಿವಿಧೆಡೆಯಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತ ಸಾಗರ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ರೋಹಿತ್ ಪಬ್ಲಿಕ್ ಟಿವಿ ಮಂಡ್ಯ